ನಮಸ್ಕಾರ ವಿದ್ಯಾರ್ಥಿಗಳೇ ಸ್ಮಾಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಸ್ವಾಗತ ಈಗಾಗಲೇ ನೀ ಕ್ಲೂ ವಿದ್ಯಾರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂತಹ ಡಿಕ್ಲೆರೇಷನ್ಸ್ ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳಿಗೆ ಎಕ್ಸಸ್ ಮಾಡಲಿಕ್ಕೆ ಕೂಡ ಲಿಂಕನ್ನು ಕೊಟ್ಟಿದ್ದಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಆನ್ಲೈನ್ ವೆರಿಫಿಕೇಷನ್ ಆಗಿರೋದು ಸಕ್ಸಸ್ ಮತ್ತು ಪೆಂಡಿಂಗ್ ಈ ಥರ ಒಂದು ಎಲ್ಲ ನೋಡ್ತಾ ಇದ್ದೀರಿ ಅಲ್ಲಿ ಯಾರು ವಿದ್ಯಾರ್ಥಿಗಳಿಗೆ ಜನರಲ್ ಅಂದರೆ ಕ್ಲೂ ಇದೆಯಲ್ಲಿ ನೀವೇನಾದ್ರು ಜನರಲ್ ಸೆಲೆಕ್ಟ್ ಮಾಡಿದರೆ ಜನ್ರಲ್ ಅಂತ ಬರುತ್ತೆ ಆಮೇಲೆ ನೀವು ನಿಮ್ಮ ಆರ್ ಡಿ ನಂಬರ್ ತಕ್ಕಂತೆ ಏನೋ ಒಂದು ಕಾಸ್ಟ್ಗಳನ್ನು ಎಂಟ್ರಿ ಮಾಡಿರ್ತೀರಿ ಅದು ಅಪ್ಡೇಟ್ ಆಗುತ್ತೆ ಸೊ ಆಗಿಲ್ಲ ಅಂತಂದರೆ ನೀವು ಕೆ ಎಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನಾಳೆಗೆ ರಜೆ ಇದೆ ಸೋಮವಾರದಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕ್ಲಾರಿಫೈ ಮೇಲ್ ಮಾಡಬೇಕಾಗತ್ತೆ ಅವ್ರನ್ನ ಮೇಲ್ ಐ ಡಿ ಕೊಟ್ಟಿದ್ದಾರೆ ಅಲ್ಲಿ ಮಿಸ್ ಗಿಸ್ ಆಗಿದ್ದರೆ ನಿಮ್ಮದು ರಜಿಸ್ಟ್ ನೀವು ಅಪ್ಲೈ ಮಾಡಿದ್ರಿ ಆದರೂ ಮಿಸ್ ಆಗಿತ್ತು ಫಾರ್ ಎಕ್ಸಾಂಪಲ್ ಇನ್ಕಮ್ ಮಿಸ್ ಆಗಿದೆ ಕಾಸ್ಟ್ ಮಿಸ್ ಆಗಿತ್ತು ಸೊ ನೀವೇನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಮೇಲ್ ಮಾಡಿ ಅದನ್ನು ನೀವು ಅಪ್ಡೇಟ್ ಮಾಡಿಸ್ಕೋಬೋದು ಬಂದಿರುವಂಥ ಒಂದು ಪ್ರಶ್ನೆ ಏನಂದ್ರೆ ನಾ ಲೈವಲ್ಲಿ ಬಂದಾಗ ನಂಗೆ ಕೇಳ್ತಾಯಿದ್ರು ಈ ವರ್ಷ ವಿದ್ಯಾರ್ಥಿಗಳು ಆ ಎಸ್ ಎನ್ ಕ್ಯೂ ಕೋಟಾ ಅಂದ್ರೇನು ನಮ್ಮ ಅದು ಲಾಗಿನ್ ಮಾಡಿದಾಗ ಕಾಣಿಸ್ತಾ ಇದೆ ನಾಟ್ ಇಲಿಜಿಬಲ್ ಅಂತ ಬರ್ತಾ ಇದೆ ಒಬ್ಬೊಬ್ಬರಿಗೆ ಇಲಿಜಿಬಲ್ ಅಂತ ಬಂದಿದೆ ಹಂಗಂದ್ರೆ ಏನು ಅಂತ ಸೊ ಎಸ್ ಎನ್ ಕ್ಯೂ ಕೋಟಾ ಅಂತಂದರೆ ಅದು ಒಂದು ಸಲ ಇಕನಾಮಿಕಲಿ ವೀಕರ್ ಅಂತ ಕರಿಬೋದು ಅದಕ್ಕೆ ಅಂದರೆ ಯಾರು ಅತೀ ಕಡಿಮೆ ಇನ್ಕಮ್ ಇರುತ್ತೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಮಾಡಿಕೊಂಡು ಕಂಪಲ್ಸರಿ ಕೊಡಬೇಕಂತಿಲ್ಲ ಚಾಯ್ಸ್ ಮಾಡಿಕೊಂಡು ಒಂದು ಐದು ಸೀಟ್ಗಳಲ್ಲಿ ಅದನ್ನು ರಿಸರ್ವ್ ಮಾಡಿಟ್ಟಿರ್ತಾರೆ ಒಂದು ಕಾಲೇಜಲ್ಲಿ ಅತಿ ಕಡಿಮೆ ಇಕನಾಮಿಕ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಅದರಲ್ಲಿ ಅತಿ ಕಡಿಮೆ ಫೀಸ್ ಒಳಗಡೆ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸೊ ಸಡನ್ನಾಗಿ ನಿಮ್ಗೆ ಒಂದು ಟ್ವೆಂಟಿ ತೌಸಂಡ್ ತನಕ ಬಂದುಬಿಡುತ್ತೆ ಫೀಸ್ ಅದ್ಯಾಕೆ ಎಲ್ಲಿಂದ ಬಂತು ಅಂತಂದರೆ ಅದು ನಿಮ್ಮನ್ನ ಸೆಲೆಕ್ಟ್ ಮಾಡಿರ್ತಾರೆ ಅತಿ ಕಡಿಮೆ ಇರುವಂತಹ ಐ ಐದು ಒಂದು ಸೀಟುಗಳಲ್ಲಿ ಯಾರು ಅಲ್ಲಿ ಒಂದು ಹತ್ತು ಜನ ಅಪ್ಲೈ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಐದು ಸೀಟ್ ಇದ್ದಾವೆ ಸೊ ಅದು ಒಂದೇ ಐದು ಸೀಟಿಗೆ ಒಂದು ಹತ್ತು ಜನ ಅಪ್ಲೈ ಮಾಡಿದ್ದಾರೆ ಸೊ ಹತ್ತು ಜನದಲ್ಲಿ ಒಂದು ಐದು ಸೀಟ್ ಹೆಸನ್ಕಿ ಇರ್ತಾವಲ್ಲ ಅದರಲ್ಲಿ ಯಾರು ಕಡಿಮೆ ಇನ್ಕಮ್ ಇರುತ್ತೆ ಅವರುಗಳಿಗೆ ಅದನ್ನು ಸೀಟನ್ನು ಕೊಡ್ತಾರೆ ಬಟ್ ಬಂದಿರುವಂಥ ಪ್ರಶ್ನೆ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡೋದಿಲ್ಲ ಸೊ ಪ್ರತಿ ವರ್ಷ ಇನ್ನೂವರೆಗೂ ಕೂಡ ಎಸ್ ಎನ್ ಕ್ಯೂ ಕೋಟಾದಲ್ಲಿ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ಗಳನ್ನು ಕೊಟ್ಟಿಲ್ಲ ಅದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಅಗ್ರಿಕಲ್ಚರು ಮತ್ತು ಇಂಜಿನಿಯರಿಂಗು ಬಿ ಫಾರ್ಮಾ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಈವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ತನಕನೂ ಕೂಡ ಎಸ್ ಎನ್ ಕ್ಯೂ ಕೋಟಾವನ್ನು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಯಾಕಂದರೆ ಫೀಸ್ ಇರೋದೇ ಕಡಿಮೆ ಹತ್ತೈದು ಸಾವಿರ ರೂಪಾಯಿ ಫೀಸ್ ಇರೋದು ಸೊ ಹತ್ತು ಸಾವಿರ ರೂಪಾಯಲ್ಲಿ ಏನು ಫೀಸ್ ಕಡಿಮೆ ಮಾಡೋಕ್ಕೆ ಬರುತ್ತೆ ಇನ್ನು ಸೊ ಹೀಗಾಗಿ ಇಲ್ಲಿ ಎಸ್ ಎನ್ ಕೋಟಾ ಎಸ್ ಎನ್ ಕ್ಯೂ ಕೋಟಾ ಅಪ್ಲಿಕೇಬಲ್ ಆಗಿಲ್ಲ ನಮ್ಮ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದನ್ನು ಸ್ಪಷ್ಟೀಕರಣಕ್ಕೆ ಮತ್ತು ಸರ್ ನಮ್ಮದು ಬಂದಿದೆ ಎಲ್ಲ ಅಂತಂದರೆ ನಿಮ್ಮದು ಪಿ ಸಿ ಎಮ್ ಬಿ ಮತ್ತು ಮ್ಯಾಥ್ಸ್ ಇವೆಲ್ಲ ಇನ್ಕ್ಲೂಡಿಂಗ್ ನಮ್ಮದು ವರಿಫಿಕೇಷನ್ ಆಗಿದೆ ನೀವು ಪಿ ಸಿ ಎಮ್ ಬಿ ಎಕ್ಸಾಮ್ ಕುಂತಿದ್ದೀರಾ ಸೊ ಹೀಗಾಗಿ ಅದು ಕಾಮನ್ ಆಗಿ ಎಸ್ ಎನ್ ಕ್ಯೂ ಕೋಟಾ ಅಂತ ಒಂದು ಲಿಂಕ್ ಬರುತ್ತೆ ನೀವು ಇನ್ ಕೇಸ್ ಆಫ್ ಯಾಕಂದರೆ ಇವತ್ತು ಕಾಮನ್ ಆಗಿ ಇದನ್ನು ಮಾಡಿದಾರಲ್ಲ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಆಫ್ ನೀವು ಇಂಜಿನಿಯರ್ ಟ್ರೈ ಮಾಡಿದ್ರೆ ಎಸ್ ಎನ್ ಕ್ಯೂ ಕ್ಯೂಟ ನಿಮಗೆ ಎಲಿಜಿಬಲ್ ಆಗುತ್ತೆ ಅಪ್ಲಿಕೇಬಲ್ ಆಗುತ್ತೆ ಅದೇ ನೀವು ಬಿ ಎಸ್ ನರ್ಸಿಂಗ್ ಟ್ರೈ ಮಾಡಿದ್ರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಅದು ಇರೋದು ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೋದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಕೂಡ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಬಿ ಫಾರ್ಮಾ ವಿದ್ಯಾರ್ಥಿಗಳಿಗೆ ಈ ಒಂದು ಕೊಟ್ಟಿ ಈ ಒಂದು ಎಸ್ ಎನ್ ಕ್ಯೂ ಕೋಟಾವನ್ನು ಕೊಟ್ಟಿದ್ದಾರೆ ಹೊರತು ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎಸ್ ಎನ್ ಕ್ಯೂ ಕೋಟಾ ಕೊಟ್ಟಿಲ್ಲ ಸೊ ಅದು ಬಂದರೂ ಕೂಡ ಅದು ನಿಮಗಲ್ಲದು ಇನ್ ಕೇಸ್ ಆಫ್ ಅಂದರೆ ಬಿ ಎಸ್ ನರ್ಸಿಂಗ್ ಅಪ್ಲಿಕೇಬಲ್ ಆಗೋದಿಲ್ಲ ಇನ್ ಕೇಸ್ ಆಫ್ ನೀವು ಇಂಜಿನಿಯರಿಂಗ್ ಹೋದರೆ ಅದು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಅದು ಎಲ್ಲರಿಗೂ ಇಲ್ಲ ಅದು ಲಿಮಿಟೆಡ್ ಒಳಗಡೆ ಅಂದರೆ ಒಂಥರ ಲಕ್ಕಿ ಡ್ರಾ ಇದ್ದಂಗೆ ಅದು ಯಾರಿಗೆ ಸಿಗುತ್ತೆ ಯಾರಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಹೀಗಾಗಿ ಎಸ್ ಎನ್ ಕ್ಯೂ ಕೋಟಾದ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಅದನ್ನು ಇಗ್ನೋರೇ ಮಾಡಿದ್ರು ಒಳ್ಳೇದು ಅನಿಸ್ತದೆ ಯಾಕಂದ್ರೆ ಬೇರೆ ತಲೆ ಕಟ್ಸೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರತಿ ವರ್ಷ ಅದನ್ನು ನಮ್ಮ ಬಿ ಎಸ್ ನರ್ಸಿಂಗ್ಗೆ ಕನ್ಸಿಡರ್ ಮಾಡಿಲ್ಲ ಅಂದಮೇಲೆ ಎಸ್ ಎನ್ ಕೆ ಕೂಟ ನಿಮ್ಗೆ ಇನ್ ಕೇಸ್ ಆಫ್ ನೀವು ಇಂಜಿನಿಯರಿಂಗ್ ಏನಾದ್ರು ಹೋಗ್ತೀನಿ ಅಂತಂದರೆ ಅದು ಎಸ್ ಎನ್ ಕೆ ಕೂಟ ಏನಾಗ್ಬೋದು ನಿಮಗೆ ಬ ಅತೀ ಕಡಿಮೆ ಇನ್ಕಮ್ ಇದ್ದರೆ ಅಂದರೆ ಒಂದು ಹತ್ತು ಜನದಲ್ಲಿ ನಿಮ್ಮದೇ ಇನ್ಕಮ್ ಕಡಿಮೆ ಇದೆಯಪ್ಪ ಫಾರ್ ಎಕ್ಸಾಂಪಲ್ ಎಲ್ಲರದು ಒಂದೊಂದು ಲಕ್ಷ ಇದ್ದರೆ ನಿಮ್ದೊಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದ್ದರೆ ಅದು ನಿಮಗೆ ಕನ್ಸಿಡರ್ ಆಗುತ್ತೆ ಯಾರಿಗೆ ಗೊತ್ತು ಎಷ್ಟು ಜನ ಯಾರು ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ಮತ್ತು ಸುತ್ತಿ ಬಳಸಿ ಹೇಳೋದು ಒಂದೇ ನಾ ಏನಂತಂದರೆ ಎಸ್ ಎನ್ ಕ್ಯೂ ಕೋಟ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅಂದರೆ ಹೋದ ವರ್ಷ ತನಕನೂ ಕೂಡ ಅದನ್ನು ಕನ್ಸಿಡರ್ ಮಾಡಿಲ್ಲ ಮತ್ತು ಈ ವರ್ಷ ಮಾಡ್ತಾರೆ ನನಗನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದರೆ ಫೀಸ್ ತುಂಬಾ ಕಡಿಮೆ ಇದೆ ನಮ್ಮದು ಆ ಹತ್ತೈದು ಸಾವಿರ ರೂಪಾಯಿ ಫೀಸ್ ಇರೋದರಿಂದ ಅದು ಬೇರೆ ಇಂಜಿನಿಯರಿಂಗ್ ಎಲ್ಲ ಮಿನಿಮಮ್ ಏನಿದೆ ಮೂವತ್ತೈದು ನಾಲ್ಕು ಸಾವಿರ ರೂಪಾಯಿ ಫೀಸ್ ಇದೆ ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಬೇಕಾದರೆ ಅದು ಅಪ್ಲಿಕೇಬಲ್ ಆಗುತ್ತೆ ಬಟ್ ನಮಗಾಗೋದಂತೆ ಕಷ್ಟ ಓಕೆ ಹ್ಯಾವ್ ಅ ಗುಡ್ ನೈಟ್